ಹಲೋ ವಿದ್ಯಾರ್ಥಿ ಮಿತ್ರರೇ, ಇದು ಐಎಎಸ್ ಕನ್ನಡ ವಾಹಿನಿ. ಕೆಎಎಸ್ ಮುಖ್ಯ ಪರೀಕ್ಷೆಯ ಪ್ರಶ್ನೋತ್ತರವನ್ನು ಮುಂದುವರಿಸ್ತಾ ಇದ್ದೀವಿ. ಬಹುತೇಕವಾಗಿ ಅಂತಿಮ ಹಂತದಲ್ಲಿದ್ದೀವಿ. ಇನ್ನೇನು ಒಂದೆರಡು ದಿವಸದಲ್ಲಿ ಪರೀಕ್ಷೆಗಳು ಆರಂಭ ಆಗ್ತಾ ಇದೆ. ಇಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಮಾಹಿತಿ ತಂತ್ರಜ್ಞಾನ ಸೇವೆಯಲ್ಲಿ ಭಾರತದ ಸೂಪರ್ ಪವರ್ ಸ್ಥಾನಮಾನಕ್ಕೆ ಕಾರಣವಾದ ಅಂಶಗಳನ್ನು ಉಲ್ಲೇಖಿಸಿ ಅಂತ ಕೇಳಿದ್ದೀವಿ. ಮೆನ್ಷನ್ ದ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಸೂಪರ್ ಪವರ್ ಸ್ಟೇಟಸ್ ಆಫ್ ಇಂಡಿಯಾ ಇನ್ ಐಟಿ ಸರ್ವಿಸಸ್ ಅಂತೇಳಿ. ಇದು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತ ಮೂರನೇ ಜಿ ಎಸ್ ಪೇಪರ್ಲಿ ಬರುವಂತ ಒಂದು ವಿಷಯ. ಮಾಹಿತಿ ತಂತ್ರಜ್ಞಾನ ಈ ವಿಷಯದ ಕುರಿತು ಜಿ ಎಸ್ ಈ ವಿಜ್ಞಾನ ಮತ್ತು ತಂತ್ರಜ್ಞಾನ ಪೇಪರ್ಲಿ ಇದೆ. ಆ ಟಾಪಿಕ್ನ ಮೇಲೆ ಆಧಾರಿತವಾದಂತಹ ಒಂದು ಪ್ರಶ್ನೆ ನೋಡಿ. ಇದರ ಆರಂಭವನ್ನು ಯಾವ ಥರ ಮಾಡಬೇಕು? ವೈ ಟು ಕೆ ಸಮಸ್ಯೆ ಹೋಗಲಾಡಿಸುವಲ್ಲಿ ಭಾರತದ ಸಂಪನ್ಮೂಲ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸಿತು. ವೈ ಟು ಕೆ ಅಂತಂದರೆ ಏನು? ಆದರೆ ವೈ ಟು ಕೆ ಅಂತಂದರೆ ಇಯರ್ 2000 ಅಂತೀವಿ. ಇಯರ್ 2000 ಸಮಸ್ಯೆ ಅಂದರೆ 2000 ವರ್ಷದಲ್ಲಿ ಭಾಳಷ್ಟು ಈ ವಿಮಾ ಕಂಪನಿಗಳು, ಬ್ಯಾಂಕಿಂಗ್ ಸಂಸ್ಥೆಗಳು ಆ 2000 ವರ್ಷದಲ್ಲಿ ಬಡ್ಡಿ ಮತ್ತು ಇನ್ನಿತರ ಅಂಶಗಳನ್ನು ಗುಣಾಕಾರ ಮಾಡುವಲ್ಲಾಗಲಿ ಅಥವಾ ಅದನ್ನು ಒಟ್ಟಾರೆ ಪರಿಹಾರ ಮೊತ್ತವನ್ನು ಕಂಡುಹಿಡಿಯುವಲ್ಲಾಗಲಿ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸಿದ್ದವು. ಅದನ್ನು ಭಾರತೀಯರು ಸುಲಭವಾಗಿ ಭೇದಿಸಿದರು ಮತ್ತು ಅದರ ಸಮಸ್ಯೆಗೆ ಪರಿಹಾರವನ್ನು ಒದಗಿಸಿದರು. ಅದನ್ನು ಸಾಮಾನ್ಯ ವೈ ಟು ಕೆ ಸಮಸ್ಯೆ ಅಂತ ಕರೀತಾರೆ. ಸೊ ಅಂಥ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ಮಾನ್ಯತೆ ದೊರೆಯಿತು ಮತ್ತು ಭಾರತದ ಒಂದು ಈ ಒಂದು ಪ್ರತಿಭೆ ಗುರುತಿಸಲ್ಪಡ್ತು, ಮಾನ್ಯತೆ ಪಡೆಯಲ್ಪಡ್ತು. ಹೀಗಾಗಿ ತಾಂತ್ರಿಕ ಮತ್ತು ವೈಜ್ಞಾನಿಕ ಅರ್ಹತೆಯುಳ್ಳ ಭಾಳಷ್ಟು ಭಾರತೀಯರಿಗೆ ವಿದೇಶಗಳಲ್ಲಿ ಮಾನ್ಯತೆ ದೊರೆಯಿತು ಅಂತೇಳಿ ಹೇಳ್ಬೋದು. ಅಂದರೆ ಇಂಥ ಅಂಶಗಳಲ್ಲಿ ಅವರಿಗೆ ಸಾಕಷ್ಟು ಏನಾಯಿತು, ಮಾನ್ಯತೆ ಮತ್ತು ಅರ್ಹತೆಗಳು ದೊರೆಯಿತು ಅನ್ನುವಂಥದ್ದು. ಆದರೆ ಮುಖ್ಯವಾದ ನಾವು ಭಾಗಕ್ಕೆ ಬಂದಾಗ ಮುಖ್ಯವಾದ ಕಾರಣಗಳು ಏನೇನು, ಈ ಸೂಪರ್ ಪವರ್ ಸ್ಥಾನಮಾನಕ್ಕೆ ಕಾರಣಗಳು ಏನು? ಸೂಪರ್ ಪವರ್ ಅಂತಂದರೆ ಭಾರತ ಬಹುತೇಕವಾಗಿ ಈ ಪಾಶ್ಚಾತ್ಯ ಜಗತ್ತು ಅಂದರೆ ಅಮೇರಿಕಾ, ಸಂಯುಕ್ತ ಸಂಸ್ಥಾನ, ಕೆನಡಾ ಮತ್ತು ಯುರೋಪಿನ ರಾಷ್ಟ್ರಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಮಾಹಿತಿ ತಂತ್ರಜ್ಞಾನ ಸೇವೆಯನ್ನು ಒದಗಿಸುತ್ತೆ. ಅದರಲ್ಲಿ ಯಾವ್ಯಾವ ರೂಪದಲ್ಲಿ ಬರುತ್ತೆ? ಉದಾಹರಣೆ BPO ಕಂಪ್ನಿಗಳು ಅಂತ ಹೇಳ್ತೀವಿ, ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್ ಅಥವಾ KPO ನಾಲೆಜ್ ಪ್ರೋಸೆಸ್ ಔಟ್ಸೋರ್ಸಿಂಗ್ ಮತ್ತು ಈ ಸಾಫ್ಟ್ವೇರ್ಗಳ ಅಭಿವೃದ್ಧಿ ಮುಂತಾದ ಸೇವೆಗಳನ್ನು ಅದು ಒದಗಿಸುತ್ತೆ ಅಂತೇಳಿ ಹೇಳ್ಬೋದು. ಇನ್ನು ಇಂಥ ಒಂದು ಕಾರಣವಾದ ಅಂಶದಲ್ಲಿ ಮೊದಲನೇದು ಗಣಿತ ಮತ್ತು ವಿಜ್ಞಾನದಲ್ಲಿ ನುರಿತ ಇಂಜಿನಿಯರ್ಗಳು ಸಾಕಷ್ಟು ಭಾರತೀಯರು ಅಥವಾ ಭಾರತದಲ್ಲಿ ಇದ್ದಾರೆ ಅಂತ ಹೇಳ್ಬೋದು, ಅಥವಾ ಭಾರತೀಯರಾಗಿದ್ದಾರೆ. ಅಂದರೆ ಸಾಕಷ್ಟು ಇಂಜಿನಿಯರಿಂಗ್ ಕಾಲೇಜುಗಳಾಗಲಿ, ಈ ತಾಂತ್ರಿಕ ಸಂಸ್ಥೆಗಳಾಗಲಿ ಸಾಕಷ್ಟು ಇವೆ. ಇದರಿಂದ ಮೂಲ ಗಣಿತದಲ್ಲಿ ಮತ್ತು ವಿಜ್ಞಾನದಲ್ಲಿ ಹೊರಬರುವಂಥ ವಿದ್ಯಾರ್ಥಿಗಳ ಸಂಖ್ಯೆ, ಪದವೀಧರರ ಸಂಖ್ಯೆ ಸಾಕಷ್ಟಿದೆ. ಸೊ ಇದರಿಂದ ಅಪಾರವಾದ ಲಾಭ ಭಾರತಕ್ಕಿದೆ ಅಂತ ಹೇಳ್ಬೋದು. ಇನ್ನು ಎರಡನೇದಾಗಿ ಕಡಿಮೆ ವೆಚ್ಚದಲ್ಲಿ ಅವು ಸೇವೆಯನ್ನು ಒದಗಿಸ್ತಾರೆ. ಈಗ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಯಾವುದೇ ಒಂದು ಅಂಶವನ್ನು ಸೇವೆ ನೀಡಲಿಕ್ಕೆ ಎಷ್ಟು ಹಣವನ್ನು ತೆಗೆದುಕೊಳ್ತಾರೋ ಅದರ ಅರ್ಧಕ್ಕಿಂತ ಕಡಿಮೆ ವೆಚ್ಚದಲ್ಲಿ ಭಾರತೀಯರು ಆ ಸೇವೆಯನ್ನು ಒದಗಿಸ್ತಾರೆ. ಇದು ಎರಡನೇ ಬಹಳ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು ಮೂರನೇದಾಗಿ ಮಾಹಿತಿ ತಂತ್ರಜ್ಞಾನದ ಕಂಪ್ನಿಗಳು ಭಾರತದಲ್ಲಿ ಸ್ಥಾಪನೆಗೊಂಡವು, ಅದರಲ್ಲೂ ಮುಖ್ಯವಾಗಿ ದೇಶೀಯ ಕಂಪ್ನಿಗಳು ಅಂತ ಹೇಳ್ತೀವಿ ನಾವು. ಉದಾಹರಣೆಗೆ ಇನ್ಫೋಸಿಸ್ ಇರ್ಬೋದು, ವಿಪ್ರೋ ಇರ್ಬೋದು ಹಾಗೂ TCS ಇರ್ಬೋದು. ಈ ಎಲ್ಲ ಕಂಪ್ನಿಗಳು ದೇಶೀಯ ರೂಪದಲ್ಲಿ ಸ್ಥಾಪನೆಗೊಂಡು ಇವು ಏನಾದರೂ ಜಗತ್ತಿನ ಭಾಳಷ್ಟು ಗುತ್ತಿಗಳನ್ನು ಪಡೆದು ಈ ಸೇವೆಗಳನ್ನು ಒದಗಿಸುವಲ್ಲಿ ಗುತ್ತಿಗಳನ್ನು ಪಡೆದಿವೆ. ಸೊ ಇದು ಬಹಳ ಮುಖ್ಯವಾದ ಅಂಶ. ಇದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಉಳಿದ ದೇಶಗಳಿಗೆ, ಮೂಲೆ ಮೂಲೆ ಇರುವಂಥ ದೇಶಗಳಿಗೂ ಸಹ ಭಾರತದ ಒಂದು ಸಾಮರ್ಥ್ಯ ಅರಿವಾಯಿತು ಮತ್ತು ಅದರ ಒಂದು ಪ್ರಯೋಜನವೂ ದೊರಕಿದೆ. ಸೊ ಹೀಗಾಗಿ ಇದು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಮತ್ತು ಆಂತರಿಕ ಒಂದು ಏನೇ ಇರ್ಬೋದು, ಪಾರದರ್ಶಕತೆ ಇರ್ಬೋದು, ಸೇವೆಗಳ ಗುಣಮಟ್ಟ ಇರ್ಬೋದು, ಇವುಗಳಲ್ಲಿ ಭಾರತ ಬಹಳ ಪ್ರಸಿದ್ಧವಾಗಿದೆ ಅಂತ ಹೇಳ್ಬೋದು ಮಾಹಿತಿ ತಂತ್ರಜ್ಞಾನ ಸೇವೆಗೆ ಸಂಬಂಧಿಸಿದಂತೆ. ಇನ್ನು ನಾಲ್ಕನೇದಾಗಿ ಅಗತ್ಯವಾದ ಭೌಗೋಳಿಕ ಸ್ಥಾನಮಾನ, ಅಂದರೆ ನಾವು ತೆಗೆದುಕೊಂಡಾಗ ಈ ಕಾಲಮಾನದಲ್ಲಿ, ಹಗಲು ಮತ್ತು ರಾತ್ರಿಗಳ ಕಾಲಮಾನದಲ್ಲಿ ಭಾರತದ ಸ್ಥಾನಮಾನಕ್ಕೆ ಒಂದು ವಿಶೇಷವಾದ ಅಂಶ ಇದೆ. ಕಾರಣ ಪೂರ್ವ ದೇಶಗಳಿಗೆ ಮತ್ತು ಪಾಶ್ಚಾತ್ಯ ದೇಶಗಳಿಗೆ
ಎರಡಕ್ಕೂ ಒದಗಿಸುವಂಥ ಸೇವೆಗಳನ್ನು ಒದಗಿಸುವಂಥ ಸ್ಥಾನಮಾನ ಭಾರತಕ್ಕಿದೆ, ಕೇಂದ್ರದಲ್ಲಿದೆ. ಅದು ನಾವೇನು ಹೇಳ್ತೀವಿ, ಜಿ ಎಮ್ ಟಿ ಟೈಮ್ ಅಂತ ಹೇಳ್ತೀವಲ್ಲ, ಅದು ಅಂದರೆ ಅಮೇರಿಕದಲ್ಲಿ ರಾತ್ರಿ ಆದಾಗ ಭಾರತದಲ್ಲಿ ಹಗಲಿರುತ್ತೆ, ಅದೇ ಭಾರತದಲ್ಲಿ ರಾತ್ರಿ ಆದಾಗ ಅಲ್ಲಿ ಹಗಲಿರುತ್ತೆ. ಅಂದರೆ ಒಂದು ದಿನದ ಕೆಲಸವನ್ನು ಮುಗಿಸಿ ಅಲ್ಲಿಗೆ ಸೇವೆ ಒದಗಿಸಲು ಬಹಳ ಅನುಕೂಲವಾದಂಥ ಸ್ಥಾನಮಾನ ಅಂತ ಹೇಳ್ಬೋದು. ಸೊ ಇದು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ಮತ್ತು ಅತ್ಯಂತ ನಿರ್ಣಾಯಕವಾಗಿ ಇಂಗ್ಲಿಷ್ ಭಾಷೆ. ನಾವು ಬ್ರಿಟಿಷರಿಂದ ಕಲಿತಂತಹ ಇಂಗ್ಲಿಷ್ ಭಾಷೆ ಈ ಸಂದರ್ಭದಲ್ಲಿ, ಅದರಲ್ಲೂ ಮುಖ್ಯವಾಗಿ ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಸೇವೆಯನ್ನು ಒದಗಿಸುವಲ್ಲಿ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇದೆ ಅಂತ ಹೇಳ್ಬೋದು. ಭಾಳಷ್ಟು ಭಾರತೀಯರು ಸುಲಭವಾಗಿ ಇಂಗ್ಲೀಷನ್ನು ಮಾತನಾಡಬಲ್ಲರು, ತಿಳಿದುಕೊಳ್ಳಬಲ್ಲರು. ಸೊ ಹೀಗಾಗಿ ಈ ಅಂಶವು ಬಹಳ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು ಉಪಸಂಹಾರದಲ್ಲಿ ತಾವು ಸೇವಾ ವಲಯದಲ್ಲಿ ನಿರ್ಣಾಯಕವಾದ ಪಾತ್ರವನ್ನು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರ ಒದಗಿಸುತ್ತಿದೆ ಅಂತ ಹೇಳೋದನ್ನು ಹೇಳಬೇಕು. ಆ ಪಾಯಿಂಟನ್ನು ತಾವು ಉಲ್ಲೇಖಿಸಬೇಕು. ಅದೇ ರೀತಿ ಸಾಕಷ್ಟು ಪ್ರಮಾಣದಲ್ಲಿ ರಫ್ತಿನಿಂದ ಆರ್ಥಿಕವಾಗಿ ಬಹಳ ಲಾಭವನ್ನು ತಂದಿದೆ ಅಂತ ಹೇಳಬೇಕು. ಆರ್ಥಿಕ ದೃಷ್ಟಿಯಿಂದನೂ ಬಹಳ ಮುಖ್ಯವಾದದ್ದು ಅಂತ ಹೇಳೋದನ್ನು ಹೇಳಬೇಕು. ಸಾಕಷ್ಟು ಪ್ರತ್ಯಕ್ಷ ಹಾಗೂ ಪರೋಕ್ಷ ಉದ್ಯೋಗ ಅವಕಾಶವನ್ನು ಒದಗಿಸಿದೆ ಅಂತ ಹೇಳೋದನ್ನು ಹೇಳಬೇಕು. ಸೊ ಹೀಗೆ ಈ ಎಲ್ಲ ಅಂಶಗಳನ್ನು ತಾವು ಉಪಸಂಹಾರದಲ್ಲಿ ಹೇಳಬಹುದು. ಮಿತ್ರರೇ, ಕೊನೆಯದಾಗಿ ಇನ್ನೆರಡು ಮಾಲಿಕೆಗಳು ಬರಲಿವೆ, ನಾಳೆ ಮತ್ತು ನಾಡಿದು. ಸೊ 2020 ಈ 2021 KAS ಮುಖ್ಯ ಪರೀಕ್ಷೆಯ ಒಂದು ಮಾಲಿಕೆಯನ್ನು ನಾವು ಶನಿವಾರ ನಿಲ್ಲಿಸಲಿದ್ದೇವೆ. ಮುಂದೆ PSI ಮತ್ತು ಉಳಿದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಮ್ಮ ಒಂದು ಸೇವೆ ಒದಗಲಿದೆ. ನಮಸ್ಕಾರ.